ಆತ್ಮೀಯರಿಗೆ ಕೋಟೇಶ ವಿರುಚಿಗೆ ಸುಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ, ಹಾಗೆ ಆಲ್ ಅಂತ ಪ್ರೆಸ್ ಮಾಡಿದರೆ ನಾ ಮಾಡುವ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ. ಹಾಗೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ. ಮದುವೆ ಹಾಗೂ ಹಬ್ಬಗಳಲ್ಲಿ ಮಾಡುವಂತಹ ಒಂದು ಸ್ವಾದಿಷ್ಟಕರವಾದ ತಿಂಡಿಯಾದ ಕರ್ಜುಕಾಯಿಯ ರೆಸಿಪಿಯೊಂದಿಗೆ ತುಂಬ ಸರಳ ವಿಧಾನದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಗರಿಯ ಗರಿಯಾಗಿ ಇದನ್ನು ಮಾಡಲಿಕ್ಕಾಗ್ತದೆ. ಈ ರೀತಿಯಲ್ಲಿ ಇವಾಗ ಮಾಡೋಣ. ಬನ್ನಿ, ಕರ್ಜುಕಾಯಿ ಮಾಡಲಿಕ್ಕಾಗಿ ಇವತ್ತು 1 ಕಪ್ಪಿನಷ್ಟು ಮೈದಾವನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಇವಾಗ ಮೈದಾವನ್ನು 1 ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೇನೆ. ಹಾಗೆ 1 ಕಪ್ ಮೈದಾಗೆ 1/4 ಕಪ್ ಆಗುವಷ್ಟು ರವೆ ಇದೆಯಲ್ಲ, ಇದನ್ನೊಂದು 1/4 ಕಪ್ಪಿನಷ್ಟು ಅದು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೇನೆ. 2 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನಿವಾಗ ಚೆನ್ನಾಗಿ ಕಲಸ್ಕೊಳ್ಬೇಕಾಗ್ತದೆ. ಇವೆಲ್ಲ ಸಾಮಗ್ರಿಗಳು ಚೆನ್ನಾಗಿ ಕಲಸ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಪೂರಿಯ ಮಾಡ್ತೇವಲ್ಲ ಆ ಹದಕ್ಕೆ ಇದನ್ನು ಕಲಸಿಟ್ಕೊಳ್ಬೇಕಾಗ್ತದೆ. ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕಲಸಿಕೊಳ್ಳುವ. ಇವಾಗ ನಾವು ಮೈದಾವನ್ನು ಚೆನ್ನಾಗಿ ಕಲಸ್ಕೊಂಡಾಗಿದೆ. ಈ ರೀತಿಯಾಗಿದೆ ನೋಡಿ. ಇವಾಗ ಒಂದು ಮುಚ್ಚಳವನ್ನು ಹಾಕಿಟ್ಟು ಒಂದು 1/2 ಗಂಟೆ ಇಡೋಣ. ಅಷ್ಟರಲ್ಲಿ ನಾವು ಹೋರಣಕ್ಕೆ ಸಿದ್ಧಪಡಿಸೋಣ. 1/4 ಕಪ್ಪಿನಷ್ಟು ಒಣಕೊಬ್ಬರಿಯನ್ನು ಇಲ್ಲಿ ನಾನು ತಗೊಂಡಿದ್ದೇನೆ. ಇದೊಮ್ಮೆ 1 ಸೆಕೆಂಡ್ನಷ್ಟು ಒಮ್ಮೆ ರುಬ್ಬಿಕೊಳ್ಳೋಣ. ಇವಾಗ ರುಬ್ಬಿ ತಂದಿದ್ದೇನೆ. ಹಾಗೆ ಈಗ ಒಂದು 4 ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ಆಮೇಲೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇವೆಲ್ಲವನ್ನು ಹಾಕಿ ಇನ್ನೊಂದ್ಸಲ ಪುಡಿ ಮಾಡ್ಕೊಳ್ಳೋಣ. ಇವಾಗ ಆಗಿದೆ ನೋಡಿ, ಇಷ್ಟಾದರೆ ಸಾಕು. ಈಗ ಮಾಡ್ಕೊಂಡಿರುವ ಹೂರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. 1/2 ಸ್ಪೂನ್ನಷ್ಟು ಕಪ್ಪು ಎಳ್ಳನ್ನು ಹುರ್ಕೊಂಡು ಇವಾಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾವು 1 ಕಪ್ಪಿನಷ್ಟು ಹೊದಲು ಹುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಹೋರಣ ಮಾಡೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ನಮ್ಮ ಕರ್ಜುಕಾಯಿ. ಇವಾಗ ಎಲ್ಲವನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಮೊದಲೇ ಮಾಡಿಟ್ಟಿರುವಂತಹ ಮೈದಾ ಹಿಟ್ಟಿದೆಯಲ್ಲ, ಅದನ್ನು ಸಣ್ಣ ಸಣ್ಣ ಪೂರಿ ಮಾಡ್ತೇವಲ್ಲ, ಹಾಗೆ ನಾವು ಸಣ್ಣ ಸಣ್ಣದಾಗಿ ಉಂಡೆಗಳನ್ನು ಈಗ ಮಾಡಿಟ್ಕೊಳ್ತಾ ಇದ್ದೇನೆ. ಇವಾಗ ಉಂಡೆಗಳನ್ನೆಲ್ಲ ಮಾಡಿಯಾಗಿದೆ. ಇವಾಗ ಸ್ವಲ್ಪ ಮೈದಾ ಹುಡಿಗೆ ಈ ಉಂಡೆಗಳನ್ನು ಅದ್ದಿ ಈ ರೀತಿ ಲಟ್ಟಿಸ್ಕೊಳ್ಬೇಕಾಗ್ತದೆ. ಈ ರೀತಿಯಲ್ಲಿ ಇವಾಗ ಲಟ್ಟಿಸಿ ಆದ ಮೇಲೆ ನಾವು ಒಂದು ಖರ್ಜೂರ ಮಾಡುವ ಮೋಲ್ಡಿಗೆ ಎಣ್ಣೆಯನ್ನು ಸವರಿಟ್ಕೊಳ್ಬೇಕಾಗ್ತದೆ. ಇವಾಗ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೇನೆ ಈ ರೀತಿಯಲ್ಲಿ. ಇವಾಗ ಖರ್ಜೂರದ ಮೋಲ್ಡಿನ ಮೇಲೆ ಈ ರೀತಿಯಲ್ಲಿ ನಾವು ಹಾಕ್ಕೊಳ್ಳೋಣ. ಹಾಗೆ ಹೋರಣನ ಇದರ ಮಧ್ಯದಕ್ಕೆ ಹಾಕಿ ತುಂಬಿಸ್ಬೇಕಾಗ್ತದೆ. ಹಾಗೆ ತುಂಬಿಸುವಾಗ ಕವರ್ ಮಾಡಬೇಕಾಗ್ತದೆ. ತುದಿ ಭಾಗ ಇದೆಯಲ್ಲ, ಅದನ್ನು ಚೆನ್ನಾಗಿ ಕವರ್ ಮಾಡಬೇಕಾಗ್ತದೆ. ಇಲ್ಲದಿದ್ದಲ್ಲಿ ಹೋರಣೆಲ್ಲ ಹೊರಗೋಗ್ಬೋದು. ಅದಕ್ಕೆ ಜಾಗರೂಕತೆಯಿಂದ ಈ ರೀತಿ ಒತ್ತಿ ಪ್ರೆಸ್ ಮಾಡ್ಕೊಳ್ಬೇಕಾಗ್ತದೆ. ಆಮೇಲೆ ಬದಿಯಲ್ಲಿ ಮಿಕ್ಕಿ ಉಳಿದಿರೋಂಥ ಹಿಟ್ಟನ್ನು ಇವಾಗ ತೆಗೆದಿಡ್ತಾ ಇದ್ದೇನೆ. ಇವಾಗ ಮಾಡಿರುವಂತಹ ಕರ್ಜುಕಾಯನ್ನು ಹೊರಗೆ ತೆಗಿತಾ ಇದ್ದೇನೆ ಮೊಳ್ಳಿನಿಂದ. ಹೇಗಾಗಿದೆ ಅಲ್ವಾ, ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನೊಂದು ರೀತಿ ಕೂಡ ತೋರಿಸ್ಕೊಡ್ತಾ ಇದ್ದೇನೆ. ಇವಾಗ ಹೋರಣವನ್ನು ತುಂಬಿಸಿ ಆಗಿರುವಂತಹ ಈ ಹಿಟ್ಟನ್ನು ಬದಿಯೆಲ್ಲ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕಾಗ್ತದೆ. ಬದಿಯಲ್ಲಿ ಪ್ರೆಸ್ ಮಾಡಿದ ಮೇಲೆ ತುಕಡಿ ಮಾಡುವ ಕಟರ್ನ ಸಹಾಯದಿಂದ ಈ ಕರ್ಜುಕಾಯನ್ನು ಮಾಡ್ಕೊಳ್ಬೋದು. ಈ ಕಟರ್ನ ಸಹಾಯದಿಂದ ಕರ್ಜುಕಾಯಿಯ ಆಕಾರವನ್ನು ಕೊಟ್ಟು ಈ ರೀತಿ ಕಟ್ ಮಾಡಿದ್ರೆ ಆಯಿತು.
ಇವಾಗ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಕಾಯಲು ಬಿಟ್ಟಿದ್ದೇನೆ ಎಣ್ಣೆ ಇವಾಗ ಕಾಯ್ತಾ ಇದೆ ಹಾಗೆ ಕಾಯ್ತಿದ್ದದ್ದೇ ನಾವು ಮಾಡಿಟ್ಟಿರುವಂತಹ ಕರ್ಜಿಕಾಯಿಯನ್ನು ಒಂದೊಂದಾಗಿ ಹಾಕೊಳ್ಳೋಣ ಹೀಗೆ ಹಾಕಿದ ಮೇಲೆ ಎರಡು ಭಾಗ ಕೂಡ ಚೆನ್ನಾಗಿ ಹೊಂಬಣ್ಣ ಬರುವಾಗಿ ಹುರ್ಕೊಳ್ಬೇಕಾಗ್ತದೆ ಹೀಗೆ ಹುರ್ಕೊಂಡಾದ ಮೇಲೆ ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ತುಂಬಾನೇ ಸುಲಭವಾಗಿ ಮನೆಯಲ್ಲಿ ತಯಾರಿಸಬಹುದಾದ ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿರುವಂತಹ ಕರ್ಜಿಕಾಯಿ ರೆಸಿಪಿಯು ತಮ್ಮೆಲ್ಲರಿಗೂ ಇಷ್ಟಪಡಬಹುದು ಎಂದು ಭಾವಿಸುತ್ತೇನೆ ಇಷ್ಟವಾದಲ್ಲಿ ಖಂಡಿತ ಮರೆಯದೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು